ಇವರು ನಮ್ಮ ದೊಡ್ಡಗ್ರಹಾರ ಪಂಚಾಯತಿಯ ಇವರು ನಿವೃತ್ತಿ ಶಿಕ್ಷಕರು ಸುಶೀಲಾ ಮ್ಯಾಮ್ ಅಂತನ. 15 ವರ್ಷಗಳ ನಂತರ ನಮ್ಮ ಕೆರೆ ತುಂಬಿ ಸುತ್ತಮುತ್ತಲಿನ ರೈತರಿಗೆ ಏನಿದ್ರು ಸಂತಸ ನೋಡಿದೆ. ಇದೇ ಸಂತಸ ನಾವು ಗೆದ್ದು ಬಂದು ನಾವು ಹೋಗುವಾಗ ಇದೇ ತರ ಆ ಗಂಗಮ್ಮ ನಮಗೆ ಅನುಗ್ರಹ ಕೊಡ್ಲಿ, ನಾವು ಇದೇ ತರ ಬಾಗ್ನ ಕಟ್ಕೊಂಡು ಹೋಗ್ಬೇಕು ಅಂತ ನನ್ನ ಆಶಯ. ಎಲ್ಲರ ಬಹುದಲ್ಲೂ ಸಂತಸ ಮೂಡಲೇ ನನ್ನ ಮುಂದೆ ಬಂದಿದ್ದಾರೆ. ಎಲ್ಲರಿಗೂ ಆಹ್ವಾನ ಮಾಡಿದ್ದೀವಿ, ಹರ್ಷಾಧಿಕಾರ ವ್ಯಕ್ತಪಡಿಸ್ತಾ ಇದ್ದಾರೆ. ವರ್ಷಗಳ ಕಾಲ ಕೆರೆ ತುಂಬಿ ಸುಮಾರು ದಿನಗಳಾಗಿದ್ವು. ಈ ವರ್ಷ 21-22 ಸಾಲಿಗೆ ಬಿದ್ದಿದೆ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಧ್ಯಕ್ಷರು ಇವರೆಲ್ಲ ನಾವೆಲ್ಲ ಹೋಗಿ ಇಲ್ಲಿ ಬಾಗಿನ ಆಫೀಸಲ್ಲಿ ಬಂದಿದ್ದೀವಿ. ನಮ್ಮ ಎಲ್ಲ ಪಂಚಾಯತಿಯ ಎಲ್ಲ ಊರುಗಳ ಅಭಿವೃದ್ಧಿಯಾಗಲಿ, ಆಮೇಲೆ ಎಲ್ಲ ತೋಟ ತೃಪ್ತಿಗಳು ಭಾಳ ಸಂತೃಪ್ತಿಯಾಗಿರಲಿ, ಜನ ಸಂತೃಪ್ತಿಯಾಗಿರಲಿ ಅಂತ ಹೇಳಿ ನನ್ನ ಮಾತುಗಳು. ಪಂಚಾಯತಿ ಹಾಲಿ ಮೆಂಬರ್ ಇವರು ಬಂದಗಳೇ ಏನಿಲ್ಲ, ವಿಶೇಷತೆ ಅಂದರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಸೌಲಕ್ಕಲ್ಲೇ ಬರ ಪೀಡಿತ ಪ್ರದೇಶ ಅಂತಕ್ಕಂಥದ್ದು ಭಾಳ ಇದಾಗಿತ್ತು. ಹಾಗಾಗಿ ಸಮೃದ್ಧಿಯಾಗಿ ಮಳೆ ಬಂದಿರೋದ್ರಿಂದ ನಮ್ಮ ಜನಗಳಿಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಭಾಳ ಅನುಕೂಲ ಆಗಿದೆ. ಸುಮಾರು 15-16 ವರ್ಷ ಆಯಿತು ನಮ್ಮ ಈ ದೊಡ್ಡಗ್ರಹಾರ ಕೆರೆ ಒಂದು ಕೋಡಿ ಬಿದ್ದು. ಇವತ್ತು ಈ ಒಂದು ಕೆರೆ ಕೋಡಿ ಬಿದ್ದು ಜನರ ನಮ್ಮ ರೈತರಲ್ಲಿ ಒಳ್ಳೆಯ ಉಲ್ಲಾಸನ ಮೂಡಿಸಿ ಇವತ್ತು ಬೆಳೆ ಮಾಡಿ ರೈತರಿಗೂ ಸಹ ಇದು ತುಂಬ ಅನುಕೂಲವಾಗಿದೆ. ನಂತರ ಹೇಳಬೇಕು ಅಂದರೆ ಇದು ತುಂಬ ಸಂತೋಷ ದಿನ ಅಂತ ಹೇಳಿ ನಾವು ಇವತ್ತು ಭಾವಿಸ್ಬೋದು.